ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಷಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಮಂಗಳವಾರ, ಪೂಜೆ ಎಲ್ಲ ಆಗಿದೆ, ನೋಡ್ತಾ ಇರ್ಬೋದು ಪೂಜೆ ಆಗಿದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಇವರಿಬ್ರು ಟಿಫನ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಟಿಫನ್ ಬಂದು ಪುಳಿಯೋಗರೆ. ಟೈಮ್ ಇವಾಗ ಕರೆಕ್ಟಾಗಿ 10:40 ಆಗಿದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ, ಎಲ್ಲಿಗೆ ಅಂದರೆ ಇಸ್ಕಾನ್ಗೆ. ಸೊ ಆ್ಯಕ್ಚುಲಿ ನಿನ್ನೆ ಹೋಗಬೇಕಿತ್ತು, ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ನಿನ್ನೆ ಹೋಗೋಣ ಅಂತ ಫುಲ್ ರೆಡಿಯಾಗಿ, ಆಮೇಲೆ ಯಾಕೋ ಡೌಟ್ ಬಂದು ಈ ತಡಿ ಕಾಲ್ ಮಾಡಿ ಕೇಳೋಣ, ಇವತ್ತು ಓಪನ್ ಇರುತ್ತೆ ಅಲ್ವಾ, ಅದು ಇಂಥ ಸಿಚುವೇಶನಲ್ಲಿಂದ ಕಾಲ್ ಮಾಡಿದಾಗ ನಾವು ಇವತ್ತು ಯಾರಿಗೂ ಎಂಟ್ರಿ ಇಲ್ಲ, ಹೊರಗಡೆಯಿಂದ ಯಾರಿಗೂ ಬರೋಕ್ಕೆ ಅವಕಾಶಗಳಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಹೊರಟಿದ್ದೀವಿ ಇವಾಗ. ಸೊ ಇವಾಗ ಟಿಫನ್ ಮಾಡ್ತಿದ್ದಾರೆ, ಟಿಫನ್ ಆದ ತಕ್ಷಣ ಹೋಗಬೇಕು. ಮತ್ತೆ ಒಂದು ಪ್ಯಾಕಿಂಗ್ ಬಂದಿದೆ, ಅದು ಏನಂತ ತೋರಿಸ್ತೀನಿ. ಏನು ಪ್ಯಾಕಿಂಗ್ ಇರ್ಬೋದು ನನ್ನ ವಿತ್ತ? ಅದು ನೋ ಬುಕ್ಸ್, ಅದು ಅವಳು ಗೊತ್ತಾಗ್ಬಿಟ್ಟಿದೆ ನಾನು ಅದಲ್ಲ ಅಂತ ಹೇಳ್ತಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನದು ನಾನು ಬುಕ್ ಮಾಡಿದೆ, ಏನು ಬಂದಿದೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಸ್ಕನ್ಗೆ ಹೋಗೋಣ, ಹೇಗಿದೆ ಎಲ್ಲ ಪ್ರತಿಯೊಂದು ನಾನು ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇನ್ನೇ ನೋಡಬೇಕು. ಸೊ ಬೇಗ ಹೊರಟ್ರೆ ಬೇಗ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಬೇಗ ಹೋಗ್ತಾ ಇದ್ದೀವಿ, ಯಾಕೆಂದರೆ ಆಮೇಲೆ ವಾತಾವರಣ ಹೇಗಿರುತ್ತೆ ಗೊತ್ತಿಲ್ಲ, ಮಳೆ ಬಿಸಿಲು ಎಲ್ಲ ಮಿಕ್ಸ್ ಆಗಿದೆ ಇವಾಗಂತೂ. ಸೊ ಬೇಗ ಹೋಗಿ ಬೇಗ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀವಿ. ಸೊ ಟಿಫನ್ ಆದ ತಕ್ಷಣ ಹೊರಡೋದೆ. ಇವಾಗ ಅದು ಪ್ಯಾಕಿಂಗ್ ತೋರಿಸ್ತೀನಿ ಬನ್ನಿ. ಏನು ತನ್ವಿತಾ ಇದು? ನೂಡಿ ಸ್ಕೂಟರ್ ಸ್ಕೇಟಿಂಗ್. ಒಂದ್ ನಿಮಿಷ ಇರಿ, ಹಂಗೆಲ್ಲ ಎತ್ಕೊಂಡ್ಬಿಡು, ಫಿಕ್ಸ್ ಮಾಡು ತಪ್ಪ. ಖುಷಿನ ತನ್ವಿತ ಇಲ್ಲಿ, ಅದು ಚಕ್ರ ತನ್ವಿತ ಹ್ಯಾಪಿ. ಯಸ್ ಹೌದು, ಆಂಗ್ರಿ ಬರಲ್ಲ. ವಾಪಸ್ ಹೋಗು. ಟರ್ನ್ ಮಾಡ್ಕೋ. ಚೆನ್ನಾಗಿದ್ಯಾ ತನ್ವಿತಾ? ಸಿಂಪ ಇಲ್ಲಿ, ಹಾಯ್. ಹೋಗ್ಬಾರ್ದಲ್ಲಿ. ಸೊ ಇವನು ನಮ್ಮ ಮನೆಗೆ ಬಂದಿರೋ ಹೊಸ ಅತಿಥಿ ಅನ್ನಂಗಿದೆ, ನಮ್ಮ ಮನೇಲಿ ಒಬ್ಬ ಸದಸ್ಯ. ಸೊ ಅವನಿಗೀಗ 3 months ಆಗಿದೆ, ಸಿಂಬಾ ಅಂತ ಅವನ ಹೆಸರು. ಸೊ ಕ್ಯೂಟ್ ಆಗಿದ್ದಾನೆ, ನನ್ನ ಮಗಳಿಗೆ ತುಂಬ ಇಷ್ಟ ಅವನಂದ್ರೆ. ಪಾಪ ತುಂಬ ಸಾಧು, ಅವಳು ಕೊಡೋ ಟಾರ್ಚರ್ನೆಲ್ಲ ತಡ್ಕೋತಾನೆ. ಏನು ಮಂಗಳಾರತಿ ನೋಡ್ತಾ ಇದ್ದಾನೆ. ಏನಮ್ಮ ಏನು ಬೇಕು ನಿಮಗೆ? ಹಾಂ, ಏನು ಬೇಕು, ಏನು ಬೇಕು ನಿಮ್ಮ ಶಿಂಬಿಗೆ? ಹ್ಞೂ, ಒಂದು ಬೇಕು. ಏನು ಬೇಕು, ನಿದ್ದೆ ಬರ್ತಿದ್ಯಾ? ಹ್ಞೂ, ಮಲ್ಕೋತೀಯಾ? ನಾನು ಹೋಗ್ತೀನಿ, ಬಾಯ್ ಬಾಯ್. ಬರ್ತೀಯಾ? ಬಾ ಹೋಗೋಣ, ಬಾ ಮತ್ತೆ ಬಾ. ಓಡ್ ಬಂದ್ಬಿಡ್ತಾನೆ, ಎಲ್ಲರೂ ಆಚೆ ಹೋಗೋದು ಅಂದರೆ ಅವನಿಗೆ ಅಷ್ಟಿಷ್ಟ. ಸಿಂಬ ತಗೋ ಇಲ್ಲಿ, ನೋಡಿದ್ರಲ್ಲ ನಮ್ಮ ಸಿಂಬನ ಕೂತಿದ್ದಾನೆ. ಸೊ ಅವನಿಗೆ ಮೊಸರನ್ನ, ನಾನ್ ವೆಜ್ ಈ ಥರ ಅಷ್ಟೇ, ಬೇರೆ ಏನು ತಿನ್ನಲ್ಲ. ಬಿಸ್ಕೆಟ್ಸ್ ಈ ಥರ, ಈ ಅಂದರೆ ಅವನು ಯಾವುದೇ ಥರ, ಹಾಯ್, ಯಾವುದೇ ಥರ ಬ್ರೀಡ್ ನಾಯಿ ಅಲ್ಲ, ಆ್ಯಕ್ಚುಲಿ ಅದು ನಾಟಿ ನಾಯಿ ಅಂತಾರಲ್ಲ ಅದೇ ಥರ. ಸೊ ಎಲ್ಲ ಟೈಮಲ್ಲೂ ನಾವು ಬ್ರೀಡು ಅದು ಇದು ಅಂದ್ಕೊಳೋಕ್ಕಿಂತ ಇಂಥ ನಾಯಿನ ಸಾಕೋದು ಒಳ್ಳೇದೇ ಅಲ್ವಾ, ಅದೆಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಹೇಳಬೇಕು ಅಂದರೆ. ಸೊ ಇವಾಗ ನಾವು ಹೊರಗಡೆ ಹೋಗ್ಬೇಕು ಅಂದರೆ ಅವನು ಬಿಟ್ಟೋದ್ರೆ ಆರಾಮಾಗಿ ಗೇಟ್ ಒಳಗೆ ಮಲ್ಕೋತಾನೆ, ಅವ್ನಿಗೆ ಊಟ ನೀರು ಇಟ್ಟೋದ್ರೆ ಅವ್ನು ಆರಾಮಾಗಿ ಊಟ ತಿನ್ಕೊಂಡು ಮಲ್ಕೋತಾನೆ, ಸೌಂಡ್ ಎಲ್ಲ ಮಾಡಲ್ಲ. ಸೊ ಅಡ್ಜಸ್ಟ್ ಆಗಿದ್ದಾನೆ. ಮತ್ತು ಮನೇಲಿ ಒಬ್ಬನ ಥರ ಆಗೋಗ್ಬಿಟ್ಟಿದ್ದಾನೆ, ಡೈಲಿ ಖುಷಿಯಾಗುತ್ತೆ. ಏನಾದರೂ ಬೇಜಾರಾದಾಗ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಸ್ವಲ್ಪ ಫುಲ್ ಖುಷಿಯಾಗುತ್ತೆ, ಅವನಾಗೆ ಬರ್ತಾನೆ, ಮೈ ಮೇಲೆಲ್ಲ ಜಂಪ್ ಮಾಡ್ತಾನೆ. ತುಂಬನೇ ಅಂದರೆ ನಾಯಿ ಅಂದರೆ ಅಲ್ವಾ, ಅದ್ರ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡ್ತಾನೆ ಅವನು. ಸೊ ಸಿಂಬ ಅಂತ ಅವನಿಗೆ ಹೆಸರಿಟ್ಟಿದ್ದೀವಿ ನಾನು ನನ್ನ ಮಗಳು ಸೇರಿಕೊಂಡು. ನಿಂಗೆ ಎಷ್ಟು ಇಷ್ಟ ಬಂಗಾರಿ ಸಿಂಬ? ತುಂಬ ಇಷ್ಟನಾ? ನಾವೆಲ್ಲೋಗ್ತಿದ್ದೀವಿ ದೇವಸ್ಥಾನ. ಸೊ ಇವಾಗ ನೋಡ್ತಾ ಇದ್ರಲ್ಲ, ಇಸ್ಕಾನ್ ಹತ್ರ ಬಂದ್ವಿ ನಾವು. ಇಸ್ಕಾನ್ನ ಹೊರಗಡೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಖುಷಿಯಾಗುತ್ತೆ. ಸೊ ಈ ರೂಟಲ್ಲಿ ಹೋದಾಗೆಲ್ಲ ನಾನು ಇಸ್ಕಾನ್ನ ನೋಡ್ತೀನಿ, ಏನೋ ಒಂಥರ ಆ ಸುತ್ತಮುತ್ತ ಇರೋ ಬಿಲ್ಡಿಂಗ್ಗಳ ಮಧ್ಯೆ ಆ ದೇವಸ್ಥಾನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡ್ಬೋದು, ಇವಾಗ ಪಾರ್ಕಿಂಗ್ಗೆ ಒಳಗಡೆ ನಿಲ್ಸೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಅವರೆಲ್ಲ ಸೇಫ್ಟಿ ಮೆಷರ್ಸ್ಗೋಸ್ಕರ ಎಲ್ಲ ಬರ್ಕೊಂಡು ಎಲ್ಲ ಇದು ಮಾಡ್ಕೋತಾ ಇದ್ದಾರೆ.
ಮತ್ತು ಚೆನ್ನಾಗಿತ್ತು. ಅಷ್ಟೊಂದೇನು ರಶ್ಶು ಅನಿಸ್ತಾ ಇರಲಿಲ್ಲ, ಬಟ್ ಓಕೆ ಜನ ಇದ್ದರು. ನಾನು ತುಂಬ ದಿನಗಳಾದಮೇಲೆ, ತುಂಬ ವರ್ಷ ಅನ್ಬೋದು ಆದಮೇಲೆ ಹೋಗ್ತಾ ಇರೋದು ಇಸ್ಕೋನ್ಗೆ. ಸೊ ತುಂಬ ಖುಷಿ ಇತ್ತು ನನಗೂ. ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗಳು ಫಸ್ಟು ಓಡ್ತಾ ಇದ್ದಾಳೆ ಅವಳು. ನಾನು ಹಿಂದೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಅವಳು ಆಗಲೇ ಅಲ್ಲಿ ಮುಂದೆ ಫುಲ್ಲು ಮುಂದೆ ಹೋಗ್ತಾ ಇದ್ದಾಳೆ. ಅವಳು ಫುಲ್ ಖುಷಿ, ಎಷ್ಟೋ ದಿನ ಆದಮೇಲೆ ಈ ಥರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಲ್ವ. ಮತ್ತು ಅವಳಿಗೆ ಇದು ಫಸ್ಟ್ ಟೈಮ್ ಅವಳನ್ನ ನಾನು ಇಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ನಾನು ಅಷ್ಟೇ ತುಂಬ ವರ್ಷಗಳಾಗಿತ್ತು ಹೋಗಿರಲಿಲ್ಲ. ಮತ್ತು ನೋಡೋಕೆ ತುಂಬ ಚೆನ್ನಾಗಿದೆ ಈ ಸಿಟಿ ಮಧ್ಯ, ಈ ಗ್ರೀನರಿ, ಗಿಡ ಮರ ನೀರು ಎಲ್ಲ ನೋಡೋಕೆ ತುಂಬಾ ಖುಷಿಯಾಗುತ್ತೆ. ನಾವಂತೂ ಹೋಗೋಕ್ಕಾಗಲಿಲ್ವಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ಅಂತ ಅನ್ಕೋತಾ ಇದ್ವಿ. ಸೊ ಅದಕ್ಕೆ ನೆಕ್ಸ್ಟ್ ದಿನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾರನೇ ದಿನ ಹೊರಟ್ವಿ. ನೋಡ್ಬೋದು ಎಷ್ಟು ಚೆನ್ನಾಗದಲ್ವ ದೇವಸ್ಥಾನ. ಎಲ್ಲೋ ಬೇರೆ ಕಡೆ ಬಂದಿರೋ ಥರ ಫೀಲ್ ಇದೆ. ಅದೇ ಹೊರಗಡೆ ಬಂದರೆ ಅದೇ ಯೂಶ್ವಲ್ ಟ್ರಾಫಿಕ್ಕು, ಅದೇ ಇದಿರುತ್ತೆ. ಬಟ್ ಇವಾಗ ದೇವಸ್ಥಾನ ನೋಡಿದ್ರೆ ಎಲ್ಲೋ ಹೊರಗಡೆ ಬಂದಿರೋ ಥರ ಫೀಲ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ಎಂಟ್ರೆನ್ಸ್ ಹತ್ರ ಇದ್ದೀವಿ. ಇಲ್ಲಿ ಇವಾಗ ಕ್ಯೂ ಅಲ್ಲಿ ನಡೀತಾ ಹೋಗ್ತಾ ಇದ್ರೆ ಜನ ಅಷ್ಟೊಂದು ಇರಲಿಲ್ಲ. ಬಟ್ ಹೋಗ್ತಾ 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 ನಾವಲ್ಲಿ ಜನ ಜಾಸ್ತಿ ಆಗ್ತಾರೆ. ಯಾವಾಗ ಅಂದರೆ ಹರೇ ಕೃಷ್ಣ ಅಂತ ನಾವು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ. ಸೊ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೇಳ್ಕೊಂಡು ಹೋಗಬೇಕು. ಆ ಮೈಂಡ್ಗೆ ಅದು ಇದೆಯಲ್ಲ, ಅದು ಆ ತಗೊಳ್ಳೋದೇ ಬೇರೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗಳು ಆ ಕಾರ್ಡ್ನ ಇಸ್ಕೋತಾ ಇದ್ದಾಳೆ. ಇಸ್ಕೊಂಡು ಏನು ಅಂತ ಅವಳಿಗೆ ಗೊತ್ತಿಲ್ಲ, ಬಟ್ ಇಸ್ಕೋಬೇಕು. ಅವಳು ಅದಕ್ಕೋಸ್ಕರ ಇಸ್ಕೋತಾ ಇದ್ದಾಳೆ. ಅವಳಿಗೆ ಏನು ಅಂದರೆ ಅದು ಏನು ಅಂತ ಗೊತ್ತಿಲ್ಲ ಅಂತಾಳೆ. ಅವ್ರು ಕೊಟ್ಟರು ಇಸ್ಕೊಂಡೆ ಅಂತೇಳಿ ನೋಡ್ಬೋದು. ಸೊ ಎಲ್ಲ ಬರೆದಿದ್ದಾರೆ ಚಾಂಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಬರೆದಿದ್ದಾರೆ. ಸೊ ಇವಾಗ ನಾವು ಅಲ್ಲಿ ಚಾಂಟಿಂಗ್ ಮಾಡಿದ್ವಿ, ಅದು ಮುಂದೆ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಧನ್ವಿತಾ, ವಾವ್ ಹೇಗಿದೆ ಅಲ್ಲ. ಹೇಗಿದೆ ದೇವಸ್ಥಾನ? ಹಾ, ಈ ಕಡೆ ತಿರ್ಗೋ, ಹೇಗಿದೆ? ಸೊ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಬಟ್ ಯಾರೋ ಒಬ್ರು ಫೋಟೋ ತಕ್ಕೊಟ್ರು ಅಲ್ಲಿ ಅವರೇ. ಸೊ ಅವತ್ತಿನ ದರ್ಶನದಲ್ಲಿ ಈ ತರ ಅಲಂಕಾರ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು, ನೋಡೋಕ್ ಸಖತ್ತಾಗಿತ್ತು ಮಾತ್ರ. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆ್ಯಕ್ಚುಲಿ ಅಲ್ಲೆಲ್ಲೂ ನಾವು ವಿಡಿಯೋ ರೆಕಾರ್ಡ್ ಮಾಡೋದಾಗಲಿ ಫೋಟೋ ಆಗಲಿ ದೇವಸ್ಥಾನದೊಳಗೆ ತೆಗಿಯೋಂಗಿಲ್ಲ. ಬಟ್ ಯಾರೋ ಒಬ್ಬರು ಅಲ್ಲೇ ಇರೋರನ್ನ ಕೇಳಿದ್ವಿ, ಅವರು ಒಂದು ಫೋಟೋ ತಕ್ಕೊಟ್ರು. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಎಲ್ಲಾನ ನೋಡ್ಕೊಂಬಂದ್ವಿ. ಬಟ್ ನಾವೇನು ನೋಡೋಕೆ ಹೋಗಲಿಲ್ಲ ಜಾಸ್ತಿ. ಹಾಗೆ ಕೆಳಗಡೆ ಹೋದ ತಕ್ಷಣ ಆಬ್ವಿಯಸ್ಲಿ ಮಗಳಿರೋದ್ರಿಂದ ಅವಳಿಗೆ ಸ್ನ್ಯಾಕ್ಸ್ ಅದಿದ್ದು ಬೇಕು ಅಂತಾಳೆ. ಹಾಗಾಗಿ ಸೊ ಅಲ್ಲೇ ಫ್ರೆಂಚ್ ಫ್ರೈಸು ಮತ್ತು ಪಕೋಡ ಮತ್ತು ಒಂದು ಚಾಕೋ ಸ್ವೀಟ್ ಥರ, ಚಾಕೋ ಸ್ವೀಟ್ ಅಂತ ಏನೋ ಇತ್ತು, ಅದನ್ನ ತಗ್ಸ್ಕೊಂಡ್ಳು. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು ಮತ್ತು ಚಾಕೋಸು ಚೆನ್ನಾಗಿತ್ತು. ಪಕೋಡ ಓಕೆ ಓಕೆ, ಬಟ್ ತಿಂದ್ವಿ. ಕ್ಯಾಬೇಜ್ ಪಕೋಡ ಅಂತ ಇತ್ತು. ಇದು ಬಂದು 180 ಸಮಥಿಂಗ್ ಏನೋ ಇತ್ತು. ಓಕೆ ಪರವಾಗಿಲ್ಲ, ಪರವಾಗಿಲ್ಲ, ಚೆನ್ನಾಗಿತ್ತು. ದರ್ಶನ ಎಲ್ಲ ಆಯ್ತು ಇವಾಗ. ಸೊ ಫ್ರೆಂಚ್ ಫ್ರೈಸ್ ತಿಂದಾಳೆ, ಚೆನ್ನಾಗಾಯ್ತು ದರ್ಶನ. ಮುಂದೆ ಮನೆಗೆ ಹೊರಡ್ಬೇಕು. ಸೊ ಈ ವಿಡಿಯೋನ ನಾನು ಇವತ್ತು ಹಾಕೋಕ್ಕಾಗಲ್ಲ, ನಾಳೆ ಹಾಕ್ತೀನಿ ಎಡಿಟ್ ಮಾಡಿ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ.
ನೋಡೋಣ. ಇಲ್ಲಿಗೆ ಏನು ಮಾಡ್ತೀನೋ ಅಥವಾ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ನೋಡ್ತೀನಿ ಸಿನಿಮಾ ವಾಟರ್ ಹೇಗಿದೆಲ್ಲ. ಏನ್ ಮೆಟ್ಲ ಇಳಿಯಕ್ಕೆ ನಾವಲ್ಲ ಅವ್ರು. ವಾ ನೀರ್ ಹೋಗಕ್ಕಾಗಲಕ್ಕಂದ ಚೆನ್ನಾಗಾಯ್ತು ದರ್ಶನ ಎಲ್ಲ. ದರ್ಶನ ತುಂಬ ಚೆನ್ನಾಗಾಯ್ತು. ದೇವಸ್ಥಾನದಲ್ಲಿ ಬೇರೆ ಏನು ಮಾತೆ ಕೇಳಿಸಲ್ಲ, ಹರೇ ಕೃಷ್ಣ ಅನ್ನೋದನ್ನ ಬಿಟ್ಟು ಅಷ್ಟು ಚೆನ್ನಾಗಿದೆ. ನನಗಂತೂ ಅನಿಸ್ತದೆ ಇದು ನಂದು ಸೇರಿಸಿ ಒಂದು ನಾಲ್ಕನೇ ಸಲ ಅನಿಸುತ್ತೆ ನಾನು ಇಲ್ಲಿಗೆ ಬರ್ತಾ ಇರೋದು. ನನ್ನ ಮಗಳಿಗೆ ಇದೇ ಫಸ್ಟ್ ಟೈಮ್ ನಾನು ಕರ್ಕೊಬಂದಿರೋದು. ಅವಳಿಗೆ ಖುಷಿ ಈ ಥರ ಎಲ್ಲ ಫುಲ್ಲು ನೋಡೋದು ಮಾಡೋದು ಹೊಸ ಥರ. ಅದೇನು ದೇವಸ್ಥಾನದಲ್ಲಿ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ಅವಳಿಗೆ ಕೇಕು ಚಾಕ್ಲೇಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿತ್ತು. ವಾವ್ ಇದೆಲ್ಲ ಸಿಗುತ್ತಾ ಇಲ್ಲಿ ಅಂತ. ಸೊ ಚೆನ್ನಾಗಾಯ್ತು. ಇವಾಗ ಮನೆಗೆ ಹೊರಡೋದಷ್ಟೇ, ಮುಗೀತಲ್ಲ. ಟೈಮ್ ಆಗಿರ್ಬೋದು ಮೋಸ್ಟ್ಲಿ 1 ಗಂಟೆ ಆಗಿರ್ಬಹುದೇನೋ. ಬಿಸಿಲಿದೆ, ಮಳೆಯೇನಿಲ್ಲ. ಸೊ ಇವಾಗ ಮನೆಗೆ ಹೊರಡೋದು. ಮನೆಗೆ ಬಂದಾಯಿತು. ಇವಾಗ 2:05 ಆಗಿದೆ ಟೈಮು. ನಾವು ಹೋದಾಗ 11 ಗಂಟೆ ಆಗಿತ್ತು ಅನಿಸುತ್ತೆ ಮನೆಗೆ ಬಿಟ್ಟಾಗ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಸಖತ್ ಬಿಸಿಲಿತ್ತು, ಸುಸ್ತಾಗೋಗಿದೆ. ಸೊ ಇವಾಗ ಸ್ವಲ್ಪ ಅದು ಮಲ್ಕೊಂಡು ಊಟ ಎಲ್ಲ ಆಗಿದೆ. ಮಲ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಅಂದರೆ ಊಟ ಆ ಥರ ಇಲ್ಲ, ಸುಮ್ಮನೆ ಲೈಕ್ ಚಿಕ್ಕ ಚಿಕ್ಕ ಬೌಲಲ್ಲಿ ಪ್ರಸಾದ ಥರ ಕೊಡ್ತಾರೆ ಅಷ್ಟೇ. ನಾವು ಅಲ್ಲಿ ಬರ್ತಾ ಊಟ ಮಾಡ್ಕೊಂಡು ಬಂದ್ವಿ. ಪೊಂಗಲ್ ಕೊಟ್ಟಿದ್ರು ಮತ್ತು ಚೆನ್ನಾಗಿತ್ತು. ಅಲ್ಲೆಲ್ಲ ಫ್ರೆಂಚ್ ಫ್ರೈಸ್ ಅಂತೆ ಪಕೋಡ ಅಂತೆ ಅಂತ ಎಲ್ಲ ತೊಗೊಂಡು ತಿಂದ್ವಿ. ಸೊ ಚೆನ್ನಾಗಿತ್ತಲ್ಲ, ಮುಗೀತು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ನನ್ನ ಚಾನಲ್ಗೆ. ಯಾರು ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.